ಯುವತಿಯನ್ನ ಇವತ್ತು ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ಪಿಜಿ ಗೆ ಕರ್ಕೊಂಡು ಬಂದಿದ್ದಾರೆ ಆರ್ಟಿ ನಗರದಲ್ಲಿ ಇರತಕ್ಕಂತದ್ದು ಸಿಡಿ ಸ್ಪೋಟ ಆದ ದಿನದವರೆಗೆ ಆರ್ಟಿ ನಗರ ಪಿಜಿ ಅಲ್ಲೇ ಇದ್ದರು ಯುವತಿ ಆರ್ಟಿ ನಗರದ ಪಿಜಿ ಅಲ್ಲಿ ಯುವತಿ ವಾಸವಾಗಿದ್ದು ಹಾಗಾಗಿ ಇವತ್ತು ಎಸ್ಐಟಿ ಪೊಲೀಸರು ಸ್ಥಳ ಮಹಜರಿಗೋಸ್ಕರ ಯುವತಿಯನ್ನ ಆರ್ಟಿ ನಗರಕ್ಕೆ ಕರೆ ತಂದಿದ್ದಾರೆ ಅಂತಕಂತ ಮಾಹಿತಿ ದೃಶ್ಯದಲ್ಲಿ ತಾವೀಗ ಅದನ್ನ ಗಮನಿಸ್ತಾ ಇದ್ದೀರಾ ಆರ್ಟಿ ನಗರ ಪಿಜಿ ಅಲ್ಲಿ ಅಂದ್ರೆ ಸಿಡಿ ಸ್ಪೋಟವಾಗುವ ದಿನ ಮಾರ್ಚ್ 2ನೇ ತಾರೀಕಿನ ದಿನವೂ ಕೂಡ ಯುವತಿ ಪಿಜಿ ಅಲ್ಲೇ ಇದ್ದಿದ್ದು ಅದಾದ ನಂತರ ಅಲ್ಲಿಂದ ಆಕೆ ತೆರಳಿದ್ದಾರೆ ಜೊತೆಗೆ ಏನೋ ಮನೆಯನ್ನ ತಲಾಶ್ ಮಾಡಬೇಕಾದ್ರೆ ಪಿಜಿ ಅನ್ನ ಹುಡುಕುವಂತ ಸಂದರ್ಭದಲ್ಲಿ ದುಡ್ಡು ಸಿಕ್ಕಿತ್ತು ಅಂತಕಂತ ಮಾಹಿತಿ ಕೂಡ 9 ಲಕ್ಷ ಸಂಥಿಂಗ್ ಏನೋ ದುಡ್ಡು ಸಿಕ್ಕಿತ್ತು ಅಂತಕಂತ ಮಾಹಿತಿ ಕೂಡ ಇತ್ತು ಸೋ ಆ ಎಲ್ಲದರ ವಿಚಾರಣೆಗೋಸ್ಕರ ಈಗ ಸ್ಥಳ ಮಹಜರಿಗೆ ಯುವತಿಯನ್ನ ಆರ್ಟಿ ನಗರ ಪಿಜಿಗೆ ಕರೆ ತಂದಿದ್ದಾರೆ ಅಂತಕಂತದ್ದು ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಫೋಟೋ ಪೊಲೀಸ್ ವೆಹಿಕಲ್ಸ್ ಎಲ್ಲವೂ ಕೂಡ ಅಲ್ಲಿದೆ ಅಲ್ಲೇ ಪೊಲೀಸರು ಕೂಡ ಇದ್ದಾರೆ ಬಂದೋಬಸ್ತ್ ಅನ್ನು ಮಾಡ್ತಾ ಇದ್ದಾರೆ ಜನರಿಗೆ ಒಂಥರ ಕುತೂಹಲ ಕರ್ಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ಜನ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಬಟ್ ಬಹಳ ರಕ್ಷಣೆಯೊಂದಿಗೆ ಭದ್ರತೆಯೊಂದಿಗೆ ಕರ್ಕೊಂಡು ಬಂದಿರ್ತಾರೆ ಓಕೆ ಸ್ಥಳ ಮಹಜರ್ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಅಂದರೆ ಯುವತಿಗೆ ಕರ್ಕೊಂಡು ಬರ್ತಾರೆ ಯುವತಿಯನ್ನು ಆ ಜಾಗವನ್ನು ಪೊಲೀಸರ ಮುಂದೆ ಆಕೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಈ ಜಾಗದಲ್ಲೇ ನಾವು ಇದ್ದಿದ್ದು ಅಂತನೋ ಅಥವಾ ಈ ಜಾಗದಲ್ಲೇ ದೌರ್ಜನ್ಯ ನಡೆದಿದ್ದು ಅಂತನೋ ಎಲ್ಲ ಜಾಗವನ್ನು ವಿಡಿಯೋ ಚಿತ್ರೀಕರಣ ಮಾಡ್ಕೋತಾರೆ ನೀಟಾಗಿ ಪ್ರತಿಯೊಂದು ಕೂಡ ಆಮೇಲೆ ಯುವತಿ 161 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ ಆ ಸ್ಟೇಟ್ಮೆಂಟ್ಗೂ ಆ ಹೇಳಿಕೆ ಅಂದರೆ ಆ ಸ್ಥಳಕ್ಕೂ ಮ್ಯಾಚ್ ಆಗಬೇಕು ಆಗಲೇ ಸಂಕೇತ್ ಏಣಗಿ ಅವರು ಇದನ್ನೇ ಹೇಳ್ತಾ ಇದ್ದಿದ್ದು ಆ ವಿಡಿಯೋ ಯುವತಿಯ ಹೇಳಿಕೆ ಮತ್ತು ಈಗ ಪ್ರೆಸೆಂಟ್ ಸ್ಥಳ ಮೂರು ಕೂಡ ಮ್ಯಾಚ್ ಆಗಬೇಕು ಆಗ ಅದನ್ನು ನಿಜ ಅಂತ ಕನ್ಸಿಡರ್ ಮಾಡಬಹುದು ಅದಕ್ಕೋಸ್ಕರನೇ ಸ್ಥಳ ಮಹಜರನ್ನು ಮಾಡ್ತಾರೆ ವಿಡಿಯೋ ರೆಕಾರ್ಡಿಂಗ್ ಅನ್ನು ಮಾಡ್ಕೊಳ್ತಾರೆ ಪ್ರತಿಯೊಂದನ್ನು ಕೂಡ ಯುವತಿ ಅಲ್ಲಿ ವಿವರಣೆಯನ್ನು ಕೊಡಬೇಕಾಗುತ್ತೆ ಜಾಗವನ್ನು ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಆರ್ ಟಿ ನಗರದ ಪಿ ಜಿಗೆ ಯುವತಿಯನ್ನು ಕರೆತಂದಿದ್ದಾರೆ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ ಉಮೇಶ್ ಈಗ ಸಾಮಾನ್ಯವಾಗಿ ಮಲ್ಲೇಶ್ವರಂ ಕರ್ಕೊಂಡು ಹೋಗ್ತಾರೆ ಅಪಾರ್ಟ್ಮೆಂಟ್ಗೆ ಅಂತ ಹೇಳ್ತಾ ಇದ್ರು ಬಟ್ ಪಿ ಜಿನಲ್ಲಿ ಮಹಜರು ಮಾಡ್ತಿರೋ ಉದ್ದೇಶ ಏನು ಅರವಿಂದ ಸ್ಟೇಟ್ಮೆಂಟ್ನಲ್ಲಿ ಯುವತಿ ಮೊದಲಿಗೆ ಹೇಳುವಂಥದ್ದು ಅಂದರೆ ಏನಂದರೆ ವಿಡಿಯೋ ಏನಿತ್ತು ಅಲ್ಲೊಂದು ಕೂಡ ಒಂದು ಕಾಪಿ ಇಟ್ಟಿದ್ದೆ ಮನೆಯಲ್ಲಿ ನಾನು ವಾಸವಾಗಿದ್ದ ಜಾಗದಲ್ಲೂ ಕೂಡ ಒಂದು ಕಾಪಿ ಇಟ್ಟಿದ್ದೆ ಅನ್ನೋದು ಒಂದಾದರೆ ಮತ್ತು ಪೊಲೀಸರು ಆ ಯುವತಿ ಮನೆ ಮೇಲೆ ಸರ್ಚ್ ಮಾಡಿದಂತ ವೇಳೆಯಲ್ಲಿ 9 ಲಕ್ಷ ನಗದು ಸೇರಿದಂತೆ ಈ ಕೇಸ್ಗೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳು ಕೂಡ ಸಿಕ್ಕಿದ್ವು ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ನಿನ್ನೆ ಸ್ಟೇಟ್ಮೆಂಟ್ ಮುಗಿದ ನಂತರದಲ್ಲಿ ಮತ್ತಷ್ಟು ಮಾಹಿತಿ ಕಲೆ ಹಾಕೋಕ್ಕೋಸ್ಕರ ಈಗ ಆರ್ ಟಿ ನಗರದ ಮನೆಗೆ ಕರ್ಕೊಂಡೋಗಿರುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಆಗ ನಗದು ಎಲ್ಲಿಟ್ಟಿದೆ ಮತ್ತು ನೀವೇ ಹೇಳಿದಂತೆ ಸಿ ಡಿ ಇದೆ ಇನ್ನೊಂದು ಕಾಪಿ ಇಟ್ಟಿದೆ ಅಂತ ಹೇಳ್ತಾ ಇದ್ದೀರಾ ಅದು ಎಲ್ಲಿದೆ ಅನ್ನೋದನ್ನು ಅವ್ರ ಮುಖಾಂತರನೇ ಅಲ್ಲಿ ಪರಿಶೀಲನೆ ಮಾಡೋದಕ್ಕೆ ಈಗ ಕರ್ಕೊಂಡೋಗಿರುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಹಾಗಾಗಿ ಈ ಕೇಸ್ ಸಂಬಂಧಪಟ್ಟಂಗೆ ಮಹಜರು ಸಂಪೂರ್ಣವಾಗಿ ಕೃತ್ಯ ನಡೆದ ಜಾಗದಲ್ಲೇ ನಡೆಯುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಈಗ ಆರ್ ಟಿ ನಗರ ಪಿ ಜಿಗೆ ಯಾವ ಕಾರಣಕ್ಕೆ ಹೋಗಿದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟತೆ ಇಲ್ಲ ಒಂದು ಈ ಸ್ಟೇಟ್ಮೆಂಟ್ ಕಾಪಿಯಲ್ಲಿ ಏನು ಒಂದು ವೇಳೆಯಲ್ಲಿ ಆ ಘಟನಾ ಸ್ಥಳದಲ್ಲಿ ಆರ್ ಟಿ ನಗರದಲ್ಲಿ ಏನು ನಡೆದಿದೆ ಅಥವಾ ಏನೆಲ್ಲ ಇಟ್ಟಿದ್ದಾರೆ ಈ ಸಂಬಂಧಪಟ್ಟಾಗೆ ಅಂತ ಏನನ್ನು ಹೇಳಿಕೆ ಕೊಟ್ಟಿದ್ರೆ ಅದನ್ನು ದಾಖಲೆಗಳ ಸಮೇತ ಆ ಯುವತಿ ಮುಂದೆ ವಿಚಾರಣೆ ಮಾಡೋದಕ್ಕೆ ಅಲ್ಲಿಗೆ ಆರ್ ಟಿ ನಗರಕ್ಕೆ ಹೋಗಿರುವ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಆ ಆರ್ ಟಿ ನಗರ ಮುಗಿಸಿಕೊಂಡು ನೇರವಾಗಿ ಟೆಕ್ನಿಕಲ್ ಸೆಂಟರ್ಗೆ ಬರೋ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು ಅಲ್ಲಿಂದ ನೇರವಾಗಿ ಏನು ಘಟನೆ ನಡೆದ ಸ್ಥಳ ಏನಿತ್ತು ಅಪಾರ್ಟ್ಮೆಂಟು ಅಪಾರ್ಟ್ಮೆಂಟ್ಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಪಾರ್ಟ್ಮೆಂಟಲ್ಲಿ ಕರ್ಕೊಂಡು ಹೋದಂಥ ಸಂದರ್ಭದಲ್ಲೂ ಅಲ್ಲೂ ಮೂರು ಪ್ರಮುಖ ವಿಭಾಗಗಳಾಗಿ ಮಾಡಿಕೊಂಡು ಅಲ್ಲಿ ಸ್ಥಳ ಮಹಜರು ಮಾಡುವಂಥದ್ದು ಮೊದಲಿಗೆ ಮೆಟೀರಿಯಲ್ ಎವಿಡೆನ್ಸ್ ಅಂತ ಸ್ಥಳ ಅದು ಮಾಡಬೇಕಾಗುತ್ತೆ ಅದು ಮಾಡಿದಂಥ ವೇಳೆಯಲ್ಲಿ ಘಟನೆ ನಡೆದ ಜಾಗ ಯಾವುದು ಮತ್ತು ವಿಡಿಯೋದಲ್ಲಿ ಇರುವಂಥ ಜಾಗ ಎರಡು ಇದೇನಾ ಅನ್ನೋದು ಹೋಲಿಕೆ ಮಾಡ್ತಾರೆ ಮತ್ತು ಏನು ಸಂತ್ರಸ್ತೆ ಇದ್ದಾಳೆ ಅಥವಾ ಆಕೆಯ ಸಂಬಂಧಪಟ್ಟಂಥ ಕೂದಲಾಗಿರ್ಬೋದು ಅಥವಾ ಆಕೆಗೆ ಸಂಬಂಧಪಟ್ಟ ಯಾವ್ದಾದ್ರು ವಸ್ತುಗಳು ಅಲ್ಲಿ ಪತ್ತೆ ಆಗ್ತಾವೆ ಅನ್ನೋದನ್ನು ಒಂದು ಕಡೆ ಆದರೆ ಮತ್ತೊಂದು ದೈಹಿಕ ಸಂಪರ್ಕ ಬೆಳೆಸುವ ವೇಳೆಯಲ್ಲಿ ಯಾವುದಾದ್ರೂ ವಸ್ತುಗಳು ಸಿಗ್ಬೋದಾ ಮತ್ತು ಡಿ ಎನ್ ಎಗೆ ಸಂಬಂಧಪಟ್ಟಂಥ ವಸ್ತುಗಳು ಸಿಗ್ಬೋದಾ ಅನ್ನೋದನ್ನು ಕೂಡ ಅಲ್ಲಿ ಮಾಹಿತಿ ಕಲೆ ಹಾಕ್ತಾರೆ ಅದ್ರ ಜೊತೆಗೆ ಲೈವ್ ಡಿಜಿಟಲ್ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಬೇಕಾಗುತ್ತೆ ಘಟನೆ ನಡೆದ ದಿನ ಏನಿದೆ ಆ ದಿನದ ಲೈವ್ ಲೊಕೇಶನ್ಗಳು ಏನಿದ್ದಾವೆ ಅದನ್ನು ಕೂಡ ಪತ್ತೆ ಮಾಡುವಂಥದ್ದು ಅಥವಾ ಅಲ್ಲಿರುವಂಥ ಸಿ ಸಿ ಟಿ ವಿಗಳಾಗಿರ್ಬೋದು ಮತ್ತು ಆ ಘಟನೆಗೆ ಸಂಬಂಧಪಟ್ಟಂಥ ಸೆಕ್ಯೂರಿಟಿಗಳು ಎಂಟ್ರಿ ಆಗಿರ್ತಾರೆ ಎಕ್ಸಿಟ್ ಆಗಿರ್ತಾರೆ ಆ ರೀತಿಯ ಸೆಕ್ಯೂರಿಟಿಗಳು ಏನಾದರೂ ಬಂದಿದ್ರಾ ಯುವತಿನ ಹಿಂದೆ ಎಲ್ಲಾದರೂ ನೋಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಆ ಸೆಕ್ಯೂರಿಟಿಗಳು ಅಲ್ಲಿ ಸಂಬಂಧಪಟ್ಟ ಪ್ರತ್ಯಕ್ಷ ಸಾಕ್ಷಿಗಳು ಯಾರನ್ನಿದ್ರೆ ಅವ್ರ ಕಡೆಯಿಂದ ಕೂಡ ಹೇಳಿಕೆಗಳು ಸಂಗ್ರಹಿಸುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಹಾಗಾಗಿ ನೇರವಾಗಿ ಆರ್ ಟಿ ನಗರದಿಂದ ಇನ್ನು ಅಪಾರ್ಟ್ಮೆಂಟ್ ಘಟನೆ ನಡೆದ ಜಾಗ ಇದೆ ಅಲ್ಲಿಗೆ ಹೋಗುವ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು ಅರವಿಂದ್ ಉಮೇಶ್ ಇವಾಗ ಅದೇನೋ 9 ಲಕ್ಷ ಸಿಕ್ತು ಅಂತ ಒಂದು ಸರ್ತಿ 25 ಲಕ್ಷ 24 ಲಕ್ಷ ಸಿಕ್ತು ಅಂತ ಒಂದು ಸರ್ತಿ ಅಪಾರ್ಟ್ಮೆಂಟಲ್ಲಿ ಅಂತೆಲ್ಲ ಹೇಳಿದರು ಅಂದರೆ ಇದು ತನಿಖೆಗೆ ಯಾವ ರೀತಿ ಸಹಕಾರಿಯಾಗುತ್ತೆ ನಿನಗೆ ಹಣ ಎಲ್ಲಿಂದ ಬಂತು ಯಾರು ಕೊಟ್ಟರು ಈ ಪ್ರಶ್ನೆಗಳನ್ನು ಕೂಡ ಮಾಡ್ತಾರಾ
ಖಂಡಿತವಾಗ್ಲೂ ಮಾಡ್ತಾರೆ ಅರವಿಂದ್, ಯಾಕೆಂದ್ರೆ 9 ಲಕ್ಷ ನಗದು ಸಿಕ್ಕಿದೆ ಒಂದು ಯುವತಿಯ ಮನೆಯಲ್ಲಿ ಅಂದ್ರೆ ಅದರ ಹಣದ ಮೂಲ ತೋರಿಸಬೇಕಾಗುತ್ತೆ, ಅದು ಯಾರು ಕೊಟ್ಟರು ಯಾವ ಕಾರಣಕ್ಕೆ ಕೊಟ್ಟರು ಅನ್ನೋದನ್ನ ಕೂಡ ಪ್ರಶ್ನೆ ಮಾಡ್ತಾರೆ. ಆ ನಗದು ಸಿಕ್ಕಿದ ಜಾಗದಲ್ಲಿ ಅವರು ಯುವತಿಯನ್ನ ಎಲ್ಲಿ ಇಟ್ಟಿದ್ರು ಅನ್ನೋದನ್ನ ಕೂಡ ಪೊಲೀಸರು ಬಿತ್ತು ವಿಡಿಯೋ ರೆಕಾರ್ಡಿಂಗ್ ಮುಖಾಂತರ ತೋರಿಸುವಂತದ್ದು. ಮತ್ತೆ ಆ ನನ್ನತ್ರ ಒಂದು ಕಾಪಿ ಇತ್ತು, ವಿಡಿಯೋ ರೆಕಾರ್ಡಿಂಗ್ ಏನು ವಿಡಿಯೋ ಮಾಡ್ಕೊಂಡಿದ್ದೆ, ಆ ವಿಡಿಯೋ ಕೂಡ ನನ್ನತ್ರ ಕೂಡ ಒಂದು ಸೇಫ್ ಆಗಿ ಇಟ್ಕೊಂಡಿದ್ದೆ ಅಂತ ಯುವತಿ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿರುವಂತದ್ದು. ಹಾಗಾಗಿ ಆ ವಿಡಿಯೋ ಎಲ್ಲಿ ಇಟ್ಟಿದ್ರಿ ಅಥವಾ ಬೇರೆ ಯಾವುದಾದ್ರೂ ಜಾಗದಲ್ಲಿ ಇಟ್ಟಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಆ ಯುವತಿ ಕಡೆಯಿಂದಲೇ ನೇರವಾಗಿ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿರುವಂತದ್ದು. ಒಂದು ವೇಳೆಯಲ್ಲಿ ಆ ಯುವತಿ ಏನಾದರೂ ಬೇರೆ ವಿಡಿಯೋ ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾರೆ ಪೊಲೀಸರು. ಮತ್ತೆ ಹಣದ ಮೂಲ ಏನು ಮತ್ತೆ ಬೇರೆ ಎಲ್ಲ ಈ ಸಿಡಿ ಸಂಬಂಧಪಟ್ಟಂಗೆ ಒಂದಷ್ಟು ಮಹತ್ವದ ಮಾಹಿತಿಗಳು ಸಿಕ್ಕಿದವೆ ಅಂತ ಈಗಾಗಲೇ ಎಸ್ಐಟಿ ಪೊಲೀಸರು ಕೂಡ ಹೇಳಿರುವಂತದ್ದು. ಹಾಗಾಗಿ ಆ ನಿನ್ನೆ ಹೇಳಿಕೆ ನೀಡಿದಂಥ ಯುವತಿ ಹೇಳಿಕೆಗೂ ಮತ್ತೆ ಅಲ್ಲಿ ಸಿಕ್ಕಿರುವಂಥ ದಾಖಲೆಗಳಿಗೆ ಏನಾದರೂ ಮ್ಯಾಚ್ ಆಗುತ್ತಾ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಅದು ಕೂಡ ಒಂದೆರಡು ಗಂಟೆಗಳ ಕಾಲ ಪ್ರೊಸೆಸ್ ನಡೆಯುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅರವಿಂದ್ ಓಕೆ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮನ್ನು ಮತ್ತೆ ನಾನು ಮಾತನಾಡಿಸ್ತೀನಿ. ಇವಾಗ ಒಟ್ಟಾರೆ ಪಿಜಿಯಲ್ಲಿ ಕೂಡ ಸ್ಥಳ ಪರಿಶೀಲನೆ ನಡೀತಾ ಇದೆ, ಮಹಜರ್ ಮಾಡ್ತಾ ಇದ್ದಾರೆ. ಪಿಜಿ ಬಳಿಕ ಅಪಾರ್ಟ್ಮೆಂಟ್ನಲ್ಲಿ ಕೂಡ ಸ್ಥಳ ಮಹಜರ್ ನಡೆಯುತ್ತೆ, ಅಪಾರ್ಟ್ಮೆಂಟ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಇವೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡೆ. ಬೆಂಗಳೂರಿನ ಎರಡು ಅಪಾರ್ಟ್ಮೆಂಟ್ನಲ್ಲಿ ಸ್ಥಳ ಮಹಜರ್ ಮಾಡಬೇಕಾಗಿದೆ, ಮಲ್ಲೇಶ್ವರಂನಲ್ಲಿ ಪಿಜಿ ಬಳಿಕ, ನಂತರ ಅಪಾರ್ಟ್ಮೆಂಟ್ಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಅಪಾರ್ಟ್ಮೆಂಟ್ ಅಂತಂದರೆ ಅದು ಕ್ರೈಮ್ ನಡೆದ ಸ್ಥಳ, ಈ ಪಿಜಿ ಅಂತಂದರೆ ಪಿಜಿನಲ್ಲಿ ಬೇರೆ ಮಾಹಿತಿ ಕಲೆ ಹಾಕುತ್ತಾರೆ. ಬಟ್ ಅಪಾರ್ಟ್ಮೆಂಟ್ ಅಂತಂದರೆ ಈ ಯುವತಿ ಕೊಟ್ಟಿರೋ ಹೇಳಿಕೆಯ ಪ್ರಕಾರ ಕ್ರೈಮ್ ನಡೆದಂತಹ ಸ್ಥಳ, ಆ ಸ್ಥಳದ ಮಹಜರ್ ಬಹಳ ಮುಖ್ಯ ಆಗುತ್ತೆ. ಯುವತಿ ಅದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ, ಪ್ರತಿಯೊಂದನ್ನು ಕೂಡ ಐಡೆಂಟಿಫೈ ಮಾಡಬೇಕಾಗತ್ತೆ, ಎಲ್ಲವನ್ನು ವಿಡಿಯೋ ರೆಕಾರ್ಡಿಂಗನ್ನು ಕೂಡ ಮಾಡ್ಕೊಳ್ತಾರೆ. ಮತ್ತು ಏನಾದರೂ ಅಲ್ಲಿ ಅಂದರೆ ತುಂಬ ದಿನ ಆಗಿದೆ ಕ್ರೈಮ್ ನಡೆದು, ಬಟ್ ಈಗಲೂ ಕೂಡ ತಪಾಸಣೆ ಮಾಡ್ತಾರೆ ಆ ಯುವತಿಯ. ನಾನಾಗಲೇ ಹೇಳಿದಂತೆ ಯುವತಿ ಬಳಸಿದ್ದ ಬಟ್ಟೆಗಳಾಗಿರ್ಬೋದು, ಬೆಡ್ ಸ್ಪ್ರೆಡ್ಗಳಾಗಿರಬಹುದು, ಅಥವಾ ಈ ಥರದ್ದೇನಾದರೂ ಸಿಗುತ್ತಾ ಅಂತಕ್ಕಂಥದ್ದು ನೋಡ್ತಾರೆ. ಮತ್ತು ಯುವತಿಯ ಕೂದಲು, ಈ ಥರ ಏನಾದರೂ ಬಯಾಲಜಿಕಲ್ ಎವಿಡೆನ್ಸ್ಗಳು ಸಿಗುತ್ತಾ ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಮತ್ತು ಹುಡುಗಿ ಆ ಸ್ಥಳವನ್ನು ಎಕ್ಸ್ಪ್ಲೈನ್ ಮಾಡಬೇಕು, ತನ್ನನ್ನು ಯಾವಾಗ ಕರ್ಕೊಂಡು ಬಂದಿದ್ದರು, ಇದು ಯಾರ ಮನೆ, ಎಲ್ಲಿ ಇವೆಲ್ಲ ನಡೆದಿತ್ತು, ಇವೆಲ್ಲವನ್ನು ಕೂಡ ಹೇಳಬೇಕಾಗತ್ತೆ. ಜೊತೆಗೆ ಆ ವಿಡಿಯೋದಲ್ಲೇನಿದೆ, ಆ ವಿಡಿಯೋದಲ್ಲಿರ್ತಕ್ಕಂಥ ಸ್ಥಳ ಮತ್ತು ಈ ಸ್ಥಳ ಎರಡು ಕೂಡ ಮ್ಯಾಚ್ ಆಗಬೇಕಾಗತ್ತೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಇವಾಗ ಅಪಾರ್ಟ್ಮೆಂಟ್ಗಳ ಮಹಜರ್ ಆದಾಗ, ಅಂದರೆ ಈಗ ಪಿ ಜಿ ಮಹಜರ್ ನಡೀತಾ ಇದೆ, ಅಪಾರ್ಟ್ಮೆಂಟ್ಗಳ ಮಹಜರ್ ನಡೆದಾಗ ಅದು ಕ್ರೈಮ್ ನಡೆದಂತಹ ಸ್ಥಳ ಅಂತ ಯುವತಿ ಹೇಳಿದಾಗ ಅಲ್ಲಿ ಏನೇನು ಸಾಕ್ಷಿಗಳನ್ನು ಕಲೆ ಹಾಕ್ತಾರೆ? ಅರವಿಂದ್, ಎಫ್ಐಆರ್ ಅಲ್ಲಿ ಆಕೆಯೇ ಮೆನ್ಷನ್ ಮಾಡಿರುವಂಥದ್ದು ಅಪಾರ್ಟ್ಮೆಂಟ್ ಒಂದರಲ್ಲಿ ಮೂರು ಬಾರಿ ನನಗೆ ದೈಹಿಕ ದೌರ್ಜನ್ಯ ನಡೆದಿದೆ ಅಂತ. ಮತ್ತು ನಿನ್ನೆ ಪೊಲೀಸರ 161 ಹೇಳಿಕೆಯಲ್ಲೂ ಕೂಡ ಆಕೆ ಅದನ್ನೇ ಮತ್ತೆ ರಿಪೀಟ್ ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿ ನೀಡಿರುವಂಥದ್ದು. ಹಾಗಾಗಿ ಈಗೇನು ಆರ್ ಟಿ ನಗರದಲ್ಲಿ ಸ್ಥಳ ಮಹಜರ್ ನಡೀತಾ ಇದೆ, ಆಕೆ ವಾಸವಿದ್ದ ಜಾಗ ಅದು, ಆ ಜಾಗದಿಂದ ನೇರವಾಗಿ ಸ್ಥಳ ಕೃತ್ಯ ನಡೆದಂಥ ಜಾಗ ಏನಿದೆ ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಮೊದಲಿಗೆ ಅಪಾರ್ಟ್ಮೆಂಟ್ ನಗರದವಾಗಿ ಏನು ಆರೋಪಿತ ಸ್ಥಾನದಲ್ಲಿರುವಂಥ ವ್ಯಕ್ತಿಯನ್ನು ಕರೆಸ್ಕೊಂಡಿದ್ರು ಅಲ್ಲಿಗೆ ಅಂತ ಹೇಳಲಾಗ್ತಿದೆ. ಆ ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಯುವತಿ ಕಡೆಯಿಂದಲೇ ನೇರವಾಗಿ ಯಾವ ರೀತಿ ನಡೀತು ಮತ್ತು ಯಾವತ್ತು ನೀವು ಇಲ್ಲಿಗೆ ಬಂದಿದ್ರಿ, ಘಟನೆ ನಡೆದ ಸಮಯ ಯಾವಾಗ ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೋತಾರೆ. ಅದೆಲ್ಲ ಮಾಡ್ಕೊಂಡ ನಂತರದಲ್ಲಿ ಘಟನೆ ನಡೆದ ಜಾಗದಲ್ಲಿ ಯಾವುದಾದ್ರೂ ಕುರುಹುಗಳು ಇನ್ನೂ ಪತ್ತೆಯಾಗಿ ಇನ್ನೂ ಇದಾವ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಮತ್ತು ಏನು ದೈಹಿಕ ಸಂಪರ್ಕಕ್ಕೆ ಬಳಸಿದಂಥ ಯಾವುದಾದ್ರು ವಸ್ತುಗಳು ಪತ್ತೆ ಆಗ್ತಾವ, ಮತ್ತು ಯುವತಿ ಮತ್ತು ಅದು ಆರೋಪಿತ ಸ್ಥಾನದಲ್ಲಿ ಏನು ವ್ಯಕ್ತಿ ಇದ್ದಾನೆ ಅವರಿಗೆ ಸಂಬಂಧಪಟ್ಟಂಥ ಕೆಲವು ವಸ್ತುಗಳನ್ನು ಕೂಡ ಅವರು FSL ಕಳಿಸೋದಕ್ಕೆ ಅದನ್ನು ಕೂಡ ಅವ್ರನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಅದಾದ ನಂತರದಲ್ಲಿ ಆ ಸಂದರ್ಭದಲ್ಲಿ ಯಾರಾದರೂ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಂದರೆ ಅವ್ರು ಬಂದು ಹೋಗಿದ್ದಕ್ಕೆ ಯಾರಾದ್ರು ನೋಡಿರೋಂಥವ್ರಾಗಿರ್ಬೋದು ಅಥವಾ ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿದ್ದವರು ಅಂತಾರಾಗಿರ್ಬೋದು, ಆ ರೀತಿ ಯಾರಾದರೂ ಯುವತಿ ಹೇಳಿಕೆ ಕೊಟ್ಟಿದ್ರೆ ಈ ರೀತಿ ವ್ಯಕ್ತಿ ಈ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇದ್ದ ಅವತ್ತು ಅಥವಾ ಈ ವ್ಯಕ್ತಿ ನೋಡಿದ್ದಾನೆ ಅನ್ನೋದು ಯಾರಾದ್ರೂ ಇದ್ದರೆ ಅವ್ರನ್ನೂ ಕೂಡ ನೇರವಾಗಿ ಅಲ್ಲಿ ಕರ್ಕೊಂಡೋಗಿ ಅದೇ ಜಾಗ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಮತ್ತು ಆ ಘಟನೆ ನಡೆದ ದಿನದಲ್ಲಿ ಇಬ್ಬರ ಟವರ್ ಲೊಕೇಶನ್ಗಳು ಮೊಬೈಲ್ ಒಂದು ಮ್ಯಾಚ್ ಆಗುತ್ತಾ ನೋಡ್ತಾರೆ. ಅದಾದ ನಂತರದಲ್ಲಿ ಸಿಸಿ ಕ್ಯಾಮ್ರಾಗಳು ಮತ್ತೆ ಅಲ್ಲಿರುವಂತಹ ಸೆಕ್ಯೂರಿಟಿ ಆಗಿರ್ಬೋದು ಸಿಬ್ಬಂದಿ ಆಗಿರ್ಬೋದು ಅವ್ರನ್ನೂ ಕೆಲವೊಬ್ಬರನ್ನೆಲ್ಲನೂ ಅವ್ರ ಹತ್ರ ಕೂಡ ಹೇಳಿಕೆಗಳನ್ನೆಲ್ಲ ಪಡ್ಕೋತಾರೆ. ಇದೆಲ್ಲ ಪಡ್ಕೊಂಡು ನಂತರದಲ್ಲಿ ಈಗಾಗಲೇ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳು ವೈರಲ್ ಆಗಿದ್ದಾವೆ ಮತ್ತು ಪೊಲೀಸರ ಹತ್ರ ಒಂದಷ್ಟು ರಾ ಫುಟೇಜಸ್ಸು ಕೂಡ ಇರುವಂಥದ್ದು ಅದನ್ನೆಲ್ಲ ಕೂಡ ಅಲ್ಲಿಗೆ ಮ್ಯಾಚ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಅವೆರಡು ಹೋಲಿಕೆ ಆದ ನಂತರದಲ್ಲಿ ಅಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಗ್ತವೆ ಅನ್ನೋದನ್ನು SIT ಪೊಲೀಸರು ಸಂಗ್ರಹ ಮಾಡಿ ಆ ನಂತರದಲ್ಲಿ ಅವರು ಮುಂದಿನ ತನಿಖೆ ನಡೆಸುವಂಥದ್ದು. ಒಂದು ವೇಳೆಯಲ್ಲಿ ಏನು ಸ್ಥಳ ಮಜೂರು ಮಾಡೋ ವೇಳೆಯಲ್ಲಿ ಮತ್ತು ಆ ವಿಡಿಯೋದಲ್ಲಿರುವಂಥ ಎರಡೂ ಜಾಗ ಒಂದೇ ಅನ್ನೋದಾದರೆ ಅಲ್ಲಿಗೆ ಒಂದಷ್ಟು ಮಾಹಿತಿಗಳು ಕಲೆಕ್ಟ್ ಮಾಡಿ ಮುಂದಿನ ಪ್ರೊಸೆಸ್ ಏನಿದೆ ಅದನ್ನು ಮುಂದುವರಿಸುವಂಥ ಸಾಧ್ಯತೆಗಳಿರುತ್ತೆ. ಅರವಿಂದ್, ಥ್ಯಾಂಕ್ ಯು. ಉಮೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.
ಸೊ ನೋಡೋಣ ಇನ್ನು ನೆಕ್ಸ್ಟ್ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಯಾವ ರೀತಿ ಇವತ್ತು ತನಿಖೆ ನಡೆಯುತ್ತೆ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು